धरणी गर्जने न्यूज के स्वागत नानु निम्मत्तनु नंजनगोडु सालबाधे ताळलारदे युव रैतनोब्ब नेणिगे शरणागिरुव घटने नंजनगोडु तालूकिन कंदेगाल ग्रामदल्लि नडेदिदे। कंदेगाल ग्रामद 30 वर्षद महदेवस्वामी मृत युव रैतनागिद्दाने। महदेवस्वामी एंबुववरु जमीनिनल्लि बेळे बेळेयलु सुमारु 2 लक्षक्कू हेच्चु सालवन्नु माडिकोंडिद्दरु। ಫಸಲು ಕೈಕೊಟ್ಟ ಪರಿಣಾಮ ಸಾಲವನ್ನು ತೀರಿಸಲಾಗದೆ ಮಹದೇವಸ್ವಾಮಿ ಇಂದು ಜಮೀನಿನಲ್ಲಿರುವ ಉಣಸೆ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ। ವಿಷಯ ತಿಳಿದು ಸ್ಥಳಕ್ಕೆ ಉಲ್ಲಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಕೃಷ್ಣಕಾಂತ್ ಕೋಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಹಾಜರು ನಡೆಸಿದ್ದಾರೆ। ಶವವನ್ನು ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ। ಮಹದೇವಸ್ವಾಮಿ ಆತ್ಮಹತ್ಯೆಗೆ ಶರಣಾಗಿರುವ ಪರಿಣಾಮ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು। ಈ ಕುರಿತು ಉಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ವರದಿ ಕುಮಾರ್ ನಂಜನಗೂಡು। पोस्टमार्टम रिपोर्ट आगे पोस्टमार्टम रिपोर्ट बंद तक नियमानुसार नम एसी अध्यक्ष आत्महत्या आत्महत्या ईद लक्ष रूपये परिहार प्रविजन अब ना इमीडियट आगे रिपोर्ट कल शीघ्रदे कमिटी और आर टी जी एस रईत आत्महत्या कारण ऐन क्या ಅಲ್ಲಿ ನಮ್ಮ ಇಡಿಯಾಲದಲ್ಲಿರುವಂತ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಉಚಿತವಾಗಿ ವರ್ತನೆ ಮಾಡಿದ್ದಾರೆ। ಅದರಿಂದಾಗಿ ಮನನೊಂದು ರೈತರು ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ। ನಮ್ಮ ಅಂದ್ರೆ ಕೂಡ ಸಂಬಂಧಪಟ್ಟಂಗೆ ನಮ್ಮ ದೇಶ ಬ್ಯಾಂಕ್ ಮ್ಯಾನೇಜರ್ನ ಕರೆದು ಎಲ್ಲ ಬ್ಯಾಂಕ್ನವ್ರನ್ನ ಈ ಪ್ರಕರಣವನ್ನು ಆಧಾರವಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸಭೆ ನಮ್ಮ ರೈತರಿಗೆ ಅವರಿಗೆ ತೊಂದರೆ ಆಗದ ರೀತಿ ಈ ರೀತಿ ಪ್ರಕರಣಗಳು ಮರುಕಳಿಸಿದರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಉಲ್ಲಹಳ್ಳಿ ಕಂದೇಗಾಲ ಗ್ರಾಮದ 30 ವರ್ಷದ ಮಾದೇ ಸ್ವಾಮಿಯನ್ನ ಯುವ ರೈತ ಸಾಲಬಾಧೆಯಿಂದ ಇತ್ತೀಚಿನ ವರದಿಗಳ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರೈತರ ಆತ್ಮಕ್ಕೆ ಎರಡನೇ ಸ್ಥಾನ ಕೊಟ್ಟಿರುತ್ತೆ। ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅವರು ಅಧಿಕಾರ ಸ್ವೀಕಾರ ಮಾಡಿದಾಗ ಹೇಳಿದ್ರು 2022 ಕ್ಕೆ ರೈತರ ಆದಾಯ ಡಬಲ್ ಮಾಡ್ತೀವಿ। ಡಬಲ್ ಇಂಜಿನ್ ಸರ್ಕಾರ ಇದೆ, ಆದರೆ ಕರ್ನಾಟಕನ ರೈತರ ಆತ್ಮಹತ್ಯೆಯಲ್ಲಿ ಎರಡನೇ ಸ್ಥಾನ ತಕೊಂಡಿದೆ। ಒಟ್ಟಾರೆಯಾಗಿ ನಮ್ಮನ್ನು ಆಳ್ತಿರುವಂತಹ ಸರ್ಕಾರಗಳು ಇವತ್ತು ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂತದ್ದು ಗ್ರಾಮೀಣ ವಿರೋಧಿಯಾಗಿರುವಂತದ್ದು। ಹೀಗಾಗಿ ಇವತ್ತು ಗ್ರಾಮೀಣರ ಬದುಕು ಮೂರಾಬಟ್ಟೆಯಾಗಿದೆ। ಈ ದೇಶದ ಮೂಲ ನಿವಾಸಿ ಈ ದೇಶಕ್ಕೆ ಅನ್ನ ಹಾಕ್ತಂತ ರೈತ ಇವತ್ತು ಆತ್ಮಹತ್ಯೆ ಮಾಡಿದ್ದಾರೆ। ಸರ್ಕಾರಗಳು ಈಗಲಾದರೂ ತಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ, ರೈತರೇ ಸೇರ್ಕೊಂಡು ಅಧಿಕಾರ ಹಿಡಿತ್ರಿ, ಆದರೆ ರೈತರನ್ನ ಆತ್ಮಹತ್ಯೆ ದಾರಿ ಕಳಿಸ್ತೀರಿ। ಇವತ್ತು ಹಳ್ಳಿಗಳಲ್ಲಿ ನಿನ್ನೆ ಮಾದೇಸ್ವಾಮಿ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ 2.5 ಲಕ್ಷ ಅವರ ಅಪ್ಪ ಮಾಡಿರೋ ಸಾಲ ತೀರಿಸೋಕ್ಕಾಗದೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇನ್ನೊಂದಷ್ಟು ಕೈ ಸಾಲ ಮಾಡ್ಕೊಂಡ್ರೆ ಇತ್ತೀಚೆಗೆ ಸಾಕಷ್ಟು ದೊಡ್ಡ ಮಳೆಗಳು ಬಂದು ಬೆಳೆದಿದ್ದಂಥ ಹತ್ತಿ ಸಂಪೂರ್ಣ ನಾಶ ಆಗಿದೆ। ಇದನ್ನು ಹಸಿ ಬರಗಾಲ ಅಂತ ಕರಿತೀವಿ। ಚೆನ್ನಾಗಿ ಫಸಲು ಬಂದಿದೆ, ಚೆನ್ನಾಗಿ ಗಿಡಗಳು ಬಂತು, ಆದರೆ ಕಾಯ ಆಗಿದ ಹತ್ತಿ ಆಗಿದೆ। ಹಂಗಾಗಿ ಇದು ಸಾಕಷ್ಟು ಬಂಡವಾಳ ಹಾಕಿ ಮೋಸ ಮಾಡಿರೋಂಥದ್ದು ಪ್ರಕೃತಿ। ಇವತ್ತು ನಮಗೆ ಪ್ರಕೃತಿ ಏನೇ ಮಾಡಿದ್ರೂ ಮೊದಲನೇ ಹೊಡೆತ ಬೀಳೋದು ನಮಗೆ। ಹಂಗಾಗಿ ಕರ್ನಾಟಕ ರಾಜ್ಯನ ಅತಿ ಹೆಚ್ಚು ಮಳೆ ಬಿದ್ದಿರೋಂಥ ಜಿಲ್ಲೆಗಳನ್ನ ಹಸಿ ಬರಗಾಲ ಅಂತ ಘೋಷಣೆ ಮಾಡಿ ಪ್ರತಿ ಎಕರೆಗೆ 40,000 ರೂಪಾಯಿ ಪರಿಹಾರ ಘೋಷಣೆ ಮಾಡಂಗಾಗಿದೆ। ಹಂಗಾದರೂ ಮಾತ್ರ ನೀವು ಜನಪರ, ರೈತಪರ, ಗ್ರಾಮೀಣರ ಪರ, ಇಲ್ಲಾಂದರೆ ಸುಮ್ಮನೆ ಏನೋ ಟಿ ವಿ ಮುಂದೆ ಪೇಪರ್ ಮುಂದೆ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕಿದ್ರೆ ಇದು ದೊಡ್ಡ ವಿಚಾರ ಅಲ್ಲ। ನಿಜವಾಗಿ ನೀವು ರೈತಪರ ಇರೋದೇ ಆದರೆ
ಹಸಿ ಬರಗಾಲದಿಂದ ಎಷ್ಟು ಹೆಕ್ಟೇರ್ ಬೆಳೆ ನಾಶ ಆಯಿತು. ಧರಣಿ ಗರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆ. ಧರಣಿ ಗರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆ.